ಕಥೆಗಳು ಮಹಾದರ್ಶನವನ್ನ ಸೂತ್ರ ರೂಪವಾಗಿ ಹಿಡಿದಿರುವ ಸಾಧನಗಳು ಕಥೆಗಳು ಸರಳವಾಗಿ ಅರ್ಥವಾಗುವಂತವು ಮತ್ತು ಸಂದೇಶಗಳನ್ನು ಕೊಡುವ ಸಾಧನಗಳು ಕಥೆಗಳು ಹುಮ್ಮಸ್ಸು ಸ್ಫೂರ್ತಿ ತುಂಬುವಂತ ಸಾಧನಗಳು ಕನ್ನಡ ಭಾಷೆಯಲ್ಲಿ ಇಂತ ಅನೇಕ ಕಥೆಗಳ ಗುಚ್ಛವೇ ಕರುಣಾಳ ಬಾ ಬಳಕೆ ಎಂಬ ಪುಸ್ತಕ ಡಾಕ್ಟರ್ ಗುರುರಾಜ್ ಕರಜಗಿ ಸರ್ ಬರೆದಿರುವಂತ ಈ ಅನೇಕ ಪುಸ್ತಕಗಳಿದೆ ಭಾಗ ಒಂದು ಭಾಗ ಎರಡು ಹೀಗೆ ಅನೇಕ ಭಾಗಗಳನ್ನು ಒಳಗೊಂಡಿದೆ ಆ ಕರುಣಾಳ ಬಾ ಬೆಳಕಿ ಎಷ್ಟೋ ಜನರ ಜೀವನದಲ್ಲಿ ಬೆಳಕನ್ನು ತಗೊಂಡು ಬಂದಿದೆ ಆ ಕಥೆಗಳು ಅಷ್ಟೊಂದು ಹುಮ್ಮಸ್ಸನ್ನ ತುಂಬುತ್ತವೆ ಅನ್ನೋದು ನಿಮಗೆ ಗೊತ್ತಿರಲಿ ನೀವು ಪುಸ್ತಕ ಪ್ರೇಮಿಗಳಾಗಿದ್ದರೆ ಕನ್ನಡ ಭಾಷೆಯಲ್ಲಿ ಒಳ್ಳೆಯ ಪುಸ್ತಕ ಯಾವುದು ಅಂತ ನೀವು ನನಗೆ ಕೇಳಿದ್ರೆ ನಾನು ಹೇಳೋದು ಕರುಣಾಳ ಬಾ ಬೆಳಕೆ ಡಾಕ್ಟರ್ ಗುರುರಾಜ್ ಸರ್ ಬರೆದಿರುವಂತಹ ಸೀರೀಸ್ ಇದೆ ಸೊ ಬಹಳಷ್ಟು ಅವರು ಪುಸ್ತಕಗಳು ಬರೆದಿದ್ದಾರೆ ಇದು ಭಾಗ ಒಂದು ಅಂತ ಇದೆ ಇಲ್ಲಿ ಭಾಗ ಒಂದು ಕಾಣಿಸ್ತಾ ಇದೆ ಭಾಗ ಒಂದು ನೆಕ್ಸ್ಟ್ ಅದಾದ್ಮೇಲೆ ಭಾಗ ಟೂ ಇದೆ ಭಾಗ ಟೂ ಇದೆ ಭಾಗ ತ್ರೂ ಸೇಮ್ ಹೆಡ್ಡಿಂಗ್ ಮಾತ್ರ ಸೇಮ್ ಕರುಣಾಳ ಬಾ ಬೆಳಕೆ ಅಂತ ಇದೆ ಅದರಲ್ಲಿ ಭಾಗಗಳಿದೆ ಅವರು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೀತಿದ್ರು ಅಂಕಣ ಬರೀತಿದ್ರು ಗೊತ್ತಿರಲಿ ನಿಮಗೆ ಅದರ ಸಂಗ್ರಹವೇ ಪುಸ್ತಕಗಳು ಬಹಳಷ್ಟು ನನಗನ್ಸುತ್ತೆ ಸೂರ್ಯಚಂದ್ರ ಇರುವವರೆಗೂ ಈ ಪುಸ್ತಕಗಳ ಅವಶ್ಯಕತೆ ಇದೆ ಅಲ್ಲಿವರೆಗೂ ಇರ್ತವೆ ಅನ್ಸುತ್ತೆ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಜನರ ಒಂದು ನಾಡಿ ಮಿಡಿತದಲ್ಲಿ ಉಳಿಯುವಂತ ಪುಸ್ತಕಗಳು ಯಾಕಂದ್ರೆ ಈ ಪುಸ್ತಕ ನೀವು ಫಸ್ಟ್ ಇಂದಾನೆ ಓದ್ಬೇಕಂತ ಏನಿಲ್ಲ ಈಗ ಈ ಪುಸ್ತಕ ತೆಗೆದ್ರೆ ಈ ಫಸ್ಟ್ ಇಂದ ಓದ್ಬೇಕಂತ ಏನಿಲ್ಲ ಮಧ್ಯದಲ್ಲಿ ಎಲ್ಲಾದ್ರೂ ತೆಗೆದು ಓದ್ಬೋದು ಯಾಕಂದ್ರೆ ಎಲ್ಲವೂ ಕಥೆಗಳಿದೆ ಸೊ ಹೀಗಾಗಿ ಸ್ಟೋರಿ ಹೆಂಗಿದಾವ ಅಂದ್ರೆ ಸಣ್ಣ ಸಣ್ಣ ಕಥೆಗಳಲ್ಲಿದೆ ಕಂಟಿನ್ಯೂಸ್ ಆಗಿ ಮೊದಲಿಂದಾನೆ ಪುಸ್ತಕ ಲಾಸ್ಟ್ ವರೆಗೂ ಓದ್ಬೇಕಂತ ಏನಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ನೀವು ಓದ್ಬೋದು ಆಮೇಲೆ ಭಾಗ ಒಂದು ಹೋದ್ಮೇಲೆ ಭಾಗ ಎರಡು ಓದ್ಬೇಕಂತ ಏನಿಲ್ಲ ಸೊ ಭಾಗ ಎರಡು ಓದ್ರಿ ಆಮೇಲೆ ಭಾಗ ಒಂದು ಓದ್ರಿ ಹೀಗಾಗಿ ಕಥೆಗಳಲ್ಲಿ ಬಹಳಷ್ಟು ಸಂದೇಶಗಳಿವೆ ಅಪ್ಪಟ ಅಪ್ಪಟ ಸಂದೇಶಗಳನ್ನು ಒಳಗೊಂಡಿರುತ್ತ ಕಥೆಗಳು ನಿಮ್ಗೆ ಟೆನ್ಷನ್ ಬಹಳಷ್ಟು ಒತ್ತಡ ಇಂಥ ಜಮಾನದಲ್ಲಿ ಜೀವನ ಮಾಡದೆ ಕಷ್ಟ ಅನಿಸಿದಾಗ ಇಂಥ ಪುಸ್ತಕಗಳು ನಿಮ್ಮನ್ನು ಬೂಸ್ಟ್ ಮಾಡದೆ ಹುಮ್ಮಸ್ಸು ತುಂಬುತ್ತೆ ಅದರ ಯಾವುದು ಡೌಟ್ ಇಲ್ಲ ನಾನು ಈ ಕರುಣಾಳ ಬಾ ಬೆಳಕೆ ಪುಸ್ತಕದ ಅಭಿಮಾನಿ ಡಾಕ್ಟರ್ ಗುರುರಾಜ್ ಕರಜಗಿ ಸರ್ ಅಭಿಮಾನಿ ಅವರ ಬಹಳಷ್ಟು ನನ್ನ ಅಂಕಣಗಳು ಓದಿದ್ದೀನಿ ಅವರು ಬರೆದಿರುವಂತಹ ಪುಸ್ತಕಗಳು ಕೂಡ ನನ್ನ ಹತ್ರ ಇದೆ ಸೊ ಸುಮಾರು ನನ್ನ ಹತ್ರ ಕರುಣಾಳ ಬಾ ಬೆಳಕೆ ಸೀರೀಸ್ ಆರು ಪುಸ್ತಕಗಳಿದೆ ನನ್ನ ಹತ್ರ ಎಷ್ಟೇ ಆರಿದೆ ಆರು ಪುಸ್ತಕಗಳಿದೆ ಸೊ ಆರು ಸೀರೀಸ್ ಇದೆ ಇನ್ನೂ ಬಹಳ ಇದೆ ನನಗನ್ಸುತ್ತೆ ಇನ್ನೊಂದು 14-15 ಇದೆ ಇದು ಭಾಗ ಒಂದು ಭಾಗ ಎರಡು ಭಾಗ 12-13-14 ಎಲ್ಲ ಇದೆ ಬಟ್ ನನ್ನ ಹತ್ರ ಇರೋದು ಇಷ್ಟೇ ಅವನು ಕೂಡ ನಾನು ಉಳಿದಿದ್ದನ್ನು ಕೂಡ ಖರೀದಿ ಮಾಡಿ ಓದ್ತೀನಿ ಯಾಕಂದ್ರೆ ಆ ಕಥೆಗಳಲ್ಲಿರುವಂತಹ ಒಂದು ರೋಮಾಂಚನ ಕಥೆಗಳಲ್ಲಿರುವಂತಹ ಸಂದೇಶ ನನಗೆ ಎಲ್ಲೂ ಸಿಕ್ಕಿಲ್ಲ ಸೊ ಎಂತ ಇಂಟರ್ನ್ಯಾಷನಲ್ ಪುಸ್ತಕಗಳಲ್ಲೂ ಕೂಡ ನನಗೆ ಸಿಗಲಾರದು ಒಂದು ಒಂದು ಸಂದೇಶಗಳು ಒಂದು ಕಥೆಯ ಸ್ವಾರಸ್ಯ ಈ ಪುಸ್ತಕಗಳಲ್ಲಿ ಸಿಕ್ಕಿದೆ ಸೊ ನೀವು ಕೂಡ ಈ ಪುಸ್ತಕಗಳನ್ನು ಓದಲಿ ಅಂತ ನಾನು ಇವ್ರೆ ಮಾಡ್ತೇನೆ ನನ್ನ ಉದ್ದೇಶ ಇಷ್ಟೇ ಈ ಪುಸ್ತಕಗಳನ್ನು ತಗೊಂಡು ಓದಿ ನಿಮಗೆ ನಾಲೆಜ್ ಜ್ಞಾನದ ಭಂಡಾರವೇ ಈ ಪುಸ್ತಕ ಕರುಣಾಳ ಬಾ ಬೆಳಕೆ ಸೊ ಎಲ್ಲವೂ ತಗೊಂಡು ಹೋದ್ರಿ ಅಟ್ಲೀಸ್ಟ್ ಒಂದು 5-6 ತಗೊಳ್ಳಿ ನನ್ನ ನಂತರ ಒಂದು 5-6 ಪುಸ್ತಕ ತಗೊಂಡು ಹೋದ್ರಿ ಮೂರು ದಿನದಲ್ಲಿ ಒಂದು ಪುಸ್ತಕ ಮುಗಿದಿತ್ತು ನಾನು ಕೂತ್ರೆ 2-3 ದಿನದಲ್ಲಿ ಒಂದು ಪುಸ್ತಕ ಮುಗಿಸ್ತೇನೆ ಮುಗಿಸಿದ್ದೀನಿ ಕೂಡ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಬುಕ್ ಬಿಡೋದು ಮನಸ್ಸೇ ಆಗಲ್ಲ ಸೊ ತಾವು ಕೂಡ ಹೋದ್ರಿ ನನ್ನ ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ ಸೊ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಆನ್ಲೈನ್ ಅಲ್ಲಿ ನಿಮಗೆ ಇನ್ನೂ ಆಫರ್ ಅಲ್ಲಿ ಕಡಿಮೆ ಡೀಟೇಲ್ಸ್ ಸಿಗುತ್ತೆ ಸೊ ಯಾರು ಒಂದು 5-6 ಪುಸ್ತಕ ತರಿಸ್ಕೋತೀರಿ ಅದಕ್ಕೊಂದು ಲಿಂಕ್ ಕೊಟ್ಟಿರ್ತೀನಿ ಒಂದು 8 ಪುಸ್ತಕ ಅದಕ್ಕೊಂದು ಲಿಂಕ್ 2-3 ಲಿಂಕ್ ಕೊಟ್ಟಿರ್ತೀನಿ ನಾನು ಸೊ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ತರಿಸ್ಕೊಂಡು ತಾವು ಕೂಡ ಹೋದ್ರೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಇದು ನಿಮಗೆ ಸದುಪಯೋಗ ಆಗೇ ಆಗುತ್ತೆ ಪುಸ್ತಕಗಳಿಗೆ ವಿಚಾರ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು